स्वरूपे निवेश साक्षिन्यवबोधमात्रे शनी शनि निश्चलता मुपानयन् पूर्णं स्वमेवानुविलोकयेत् ततः अवबोधमात्रे साक्षिणी विशुद्धम विशुद्ध स्वरूपे स्वरूपे अवबोध स्वरूप विशुद्ध अंतकरण अल तूप केवल चैतन्य रूप अवबोध मात्र स्वरूप स्वरूप अवबोध मात्र साक्षिणी तवरूप अवबोध बरी अरिवे सालिड अरिवे परिपूर्ण अरिव स्वरूप आ साक्षी मत अली विशुद्धव अंतकरण निवेश ಅಂದ್ರೆ ಯಾವ ಸ್ವರೂಪದಲ್ಲಿ ಯಾವ ಅಂತಃಕರಣ ಇರ್ತವೋ ಅದು ಅದೇ ಆಗ್ಬಿಡುತ್ತೆ. ಸ್ವರೂಪವಾಗಿರುವ ಅವಬೋಧ ಮಾತ್ರವಾದ ಸಾಕ್ಷಿ ಸ್ವರೂಪದಲ್ಲಿ ಮನಸ್ಸನ್ನು ಇಟ್ಟೆ ಅಂದ್ರೆ ಆ ಮನಸ್ಸು ಸಾಕ್ಷಿ ಸ್ವರೂಪವನ್ನು ಪಡ್ಕೊಂಬಿಟ್ಟು ತಲೆ ಕಳ್ಸ್ಕೊಂಡ್ಬಿಡುತ್ತೆ. ಬಿಡುತ್ತಲೇ ಆತ್ಮನಲ್ಲಿ ಮನಸ್ಸನ್ನು ಇಡುತ್ತಲೇ ಮನಸ್ಸಿನ ಮನಸ್ತ್ವ ಕಳ್ಸ್ಕೊಂಡು ಹೋಗಿ ಅಮನಿ ಅಮನಿ ಭಾವ ಏನೋ ಅಮನಸ್ತಾಂತದಾಯಾತಿ ಗ್ರಾಹ್ಯಾಭಾವ ವಿಗ್ರಹಂ ಹಾಗೆ ಸ್ವರೂಪೆ ಅವಬೋಧ ಮಾತ್ರ ಸಾಕ್ಷಿಣಿ ಸ್ವರೂಪವಾದ ಅರಿವಿನ ಸ್ವರೂಪವಾಗಿರುವ ಸಾಕ್ಷಿ ಸ್ವರೂಪದಲ್ಲಿ ಪರಿಶುದ್ಧವಾದ ಅಂತಃಕರಣವನ್ನು ಇಡುತ್ತಾ ಇಟ್ಟ ಮೇಲೆ ಶನೀಶ ಮೆಲ್ಲ ಮೆಲ್ಲಗೆ ಅದು ನಿಶ್ಚಲತ್ವ ಮತ್ತೆ ಇಟ್ಟುವೆ ಇನ್ನ ನಿಶ್ಚಲ ಆಗೋದು ಇಟ್ಟುವೆ ಕರ್ಹೋಗ್ಬಿಡುತ್ತೆ ಇನ್ನೇನು ಆಮೇಲೆ ಹೇಳಿ ಮೆಲ್ಲ ಮೇಲೆ ಮಾಡೋಕ್ಕೇನು ಇಲ್ಲ ಇಡೋಕ್ ಮುಂಚೆ ಮೆಲ್ಲ ಮೇಲೆ ಇಡೋಕ್ ಹೋಗ್ಬೇಕು ಸರಿ ಇಟ್ಟ ಮೇಲೆ ಮೆಲ್ಲ ಮೇಲೆಗೆ ಏನು ಇಲ್ಲ ಇಡುವಾಗ ಅದು ವಿಕ್ಷೇಪ ಇರುತ್ತೆ ಅಲ್ಗಾಡ್ತಾ ಇರುತ್ತೆ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ ಅದನ್ನು ತಪ್ಪಿಸಿ ಆ ಸ್ವರೂಪದ ನಿಶ್ಚಲವಾಗಿರ್ತಕ್ಕ ಆತ್ಮಸ್ವರೂಪದಲ್ಲಿಯೇ ನಿಲ್ಲಿಸುತ್ತಾ ಕೊನೆಗೆ ಪೂರ್ಣವಾದ ತನ್ನ ಸ್ವರೂಪವನ್ನೇ ಪಡ್ಕೊಂಡ್ಬಿಟ್ಟು ಆತ್ಮನನ್ನೇ ಅವಲೋಕಯೇ ಅದನ್ನೇ ಕಾಣ್ತಾ ಇರಬೇಕು ಅದನ್ನೇ ನೋಡ್ತಾ ಇರಬೇಕು ಅಂತ ಅದು ಆಗ್ಲಿಲ್ಲ ಸಮಾಧಿ ಹೋಗ್ಬೇಕು ಆಮೇಲೆ ಅಲ್ಲಿಂದಕ್ಕೆ ಅದನ್ನ ನೋಡ್ತಾ 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 ಇಲ್ಲಪ್ಪ ಮತ್ ಸಮಾಧಿ ಹೋಗಿ ಮುಂದೆ ಪೂರ್ಣ ಮಹಾಗಳ ಅದನ್ನ ಇರ್ಬೇಕು ಜ್ಞಾನ ಮಾತ್ರ ಅವ್ರು ಹೇಳೋದೇ ಇಲ್ಲ ಸಮಾಧಿಯಿಂದಲೇ ಅವ್ರು ಹೇಳೋದು ಪುರುಷಾರ್ಥ ಅಲ್ಲ ಈ ರೀತಿ ಹೋಗಿ ಸಮಾಧಿಯಲ್ಲಿ ಪೂರ್ತಿ ಮುಳುಗ್ಬಿಟ್ಟು ಏನು ದ್ವೈತ ಪ್ರಪಂಚ ಅರಿವಿದೆಯೇ ಇದ್ ಬಿಡ್ಬೇಕು ಅಲ್ಲೇ ಸೆಟ್ ಆಡ್ಬೇಕು ಮತ್ ಬಂದ್ಬಿಟ್ರೆ ಹಿಡ್ಕೊಂಡ್ಬಿಡುತ್ತೆ ಪ್ರಪಂಚ ತನ್ನನ್ನೇ ಆ ಅನು ವಿಲೋಕ ಐತಿ ಪೂರ್ಣವಾದ ತನ್ನನ್ನೇ ತಾನು ಆತ್ಮನೇ ನೋಡ್ತಾ ಇರ್ಬೇಕಂತೆ ತನ್ನೇ ಕಾಣ್ತಾ ಇರ್ಬೇಕಂತೆ ನೋಡಕ್ ಏನಿದೆ ಸಾಧನ ಮನಸ್ಸನ್ನೇ ಮುಳುಗಿಸಿದ್ಮೇಲೆ ಮನಸ್ಸನ್ನೇ ಅಡಗಿಸಿದ ಮೇಲೆ ಅಲ್ಲಿ ಸಿಪುಟಿಗೆ ಇಲ್ಲ ನಾನು ಬ್ರಹ್ಮ ನೋಡೋ ಕ್ರಿಯೆ ಇದು ಯಾವ್ದು ಬರಲ್ಲ ಅದೇ ತಾನೇ ತಾನು ಇರ್ತಾನೋ ತಾನೇ ತಾನು ಆಗ್ಬೇಕೋ ತಾನೇ ತಾನು ಆಗ ದೇಹೇಂದ್ರಿಯ ಪ್ರಾಣ ಮನೋಹಮಾದಿಭಿಃ ಸ್ವಾಜ್ಞಾನ ತೃಪ್ತೈಃ ಅಖಿಲೈರುಪಾಧಿಭಿಃ ವಿಮುಕ್ತ ಮಾತ್ಮಾನಮಖಂಡ ರೂಪಂ ಪೂರ್ಣಂ ಮಹಾಕಾಶಮಿವಾವಲೋಕಯೇ ಉಪಾಧಿ ವಿಮುಕ್ತ
ಆತ್ಮಾನಂ ಅಖಂಡ ರೂಪಂ ಪೂರ್ಣಂ ಮಹಾಕಾಶಂ ಸದಾ ಅವಲೋಕಯೇತ್. ಸ್ವ ಅಜ್ಞಾನ ತೃಪ್ತೈಃ ದೇಹೇಂದ್ರಿಯ ಮನೋ ದೇಹೇಂದ್ರಿಯ ಪ್ರಾಣ ಮನೋಹಮಾದಿಭಿಃ ಅಖಿಲೈಃ ಉಪಾಧಿಭಿಃ. ತನ್ನ ಅಜ್ಞಾನದಿಂದ ಕಲ್ಪಿತವಾದ ದೇಹ ಇಂದ್ರಿಯ ಪ್ರಾಣ ಮನಸ್ಸು ಅಹಂಕಾರ ಅನ್ನೋದೇ ಮೊದಲಾದ ಎಲ್ಲ ಉಪಾಧಿಗಳಿಂದಲೂ ಅದರ ಉಪಾಧಿಗಳು ತೋರಿಕೊಳ್ಳುವ ಜಾಗ ಎಲ್ಲರೂ ಅಜ್ಞಾನದಿಂದ ಕಲ್ಪಿತವಾಗಿರ್ತಕ್ಕಂಥ ಅವುಗಳನ್ನ ವಿಮುಕ್ತ ಬಿಡುಗಡೆ ಹೊಂದಿರತಕ್ಕಂತಹ ಆತ್ಮಾನ ಅಖಂಡ ಪರಿಚ್ಛಿನ್ನವಲ್ಲದ ಪರಿಪೂರ್ಣವಾಗಿರುವ ತನ್ನ ಸ್ವರೂಪವನ್ನು ಪೂರ್ಣವಾಗಿರ್ತಕ್ಕಂಥ ಅಖಂಡ ರೂಪ ಅನ್ನೋದೇ ಪೂರ್ಣ ಅಂದು ಅದ ತುಂಡಾಗದ ಪರಿಪೂರ್ಣವಾಗಿರುವ ತನ್ನ ಸ್ವರೂಪವನ್ನ ಆಕಾಶವನ್ನು ಹೇಗೆ ಕಡಿವಾಡಿ ನಿರಂತರವಾಗಿ ಎಲ್ಲಾ ಕಡೆ ಆಕಾಶ ಇದೆಯೋ ಆ ರೀತಿ ಇರ್ತಕ್ಕಂತಹ ಆತ್ಮನ್ನ ಕಾಣ್ತಾ ಇರ್ಬೇಕು, ಅದನ್ನೇ ನೋಡ್ತಾ ಇರ್ಬೇಕಂತೆ. ಯಾರು ನೋಡ್ಬೇಕು ಅಂತ ನೋಡೋನು ಯಾರು ಅಲ್ಲಿ ಎಲ್ಲಿರ್ತಾರೆ ನೋಡೋಣ, ನೋಡೋನು ಬೇರೆ ಇರಲ್ಲಪ್ಪ ಅಲ್ಲೇ, ಅದನ್ನ ನೋಡ್ತಾ ಇರ್ಬೇಕು. ಅದಕ್ಕೆ ವಿಧಿಲಿಂಗ್ ಏನು ಅರ್ಥ ಇಲ್ಲಪ್ಪ ಅಲ್ಲೇ. ಯಾವಾಗ ಮನಸ್ಸನ್ನು ಅಡಗಿಸ್ಬಿಟ್ರೆ ಎಲ್ಲ ಅಜ್ಞಾನ ಕಲ್ಪಿತ ಅಂತ ಅಂದ್ಬಿಟ್ರೆ ಈ ಇದನ್ನು ಮುಕ್ತರಾಗ್ಬಿಟ್ರೆ ಉಪಾಧಿಯಿಂದ ಮುಕ್ತರಾದ್ಮೇಲೆ ಅದು ಅದ್ವೈತ ಸ್ವರೂಪ. ಆ ಅದ್ವೈತದಲ್ಲಿ ಈ ತ್ರಿಪುಟಿ ಇಲ್ಲಪ್ಪ, ನೋಡೋದು ನೋಡ್ಬೇಕು ಮಾಡ್ಬೇಕು ಅಂದ್ರೆ ಹೊಂದಲ್ಲಪ್ಪ, ಅದನ್ನೇ ಕಾಣ್ತಾ ಇರ್ಬೇಕು. ಇನ್ನೂ ಆ ಜೀವರೂಪ ಇರುತ್ತೆ ಅನ್ಕೊಳ್ಳಿ ಯಾರು ನೋಡೋಕೆ, ಅದನ್ನ ನೋಡ್ತಾ ಇರ್ಬೇಕು. ಹೆಂಗ್ ನೋಡಕ್ಕಾಗತ್ತೆ ಅಖಂಡ ರೂಪ ಅನ್ನೋ ಶಬ್ದಕ್ಕೆ ಅದನ್ನ ನೋಡೋದು ನಿನ್ನಿಲ್ಲಪ್ಪ, ಖಂಡದಲ್ಲೇ ನೋಡೋದು ವಿಚಾರ ಬರೋದು. ಅಖಂಡ ರೂಪವನ್ನು ನೋಡ್ಬೇಕು ಅಂತ ವಿಧಿಲಿಂಗ್ ಮಾಡಿದ್ರೆ ನೋಡುವ ಖರ್ಚು ನೋಡುವ ಸಾಧನ ನೋಡ್ಬೇಕಾದ ವಿಷಯ ತ್ರಿಪುಟಿ ಇದೆ ಹಂಗಾಗೋದು. ಅಖಂಡವಂತೆ ಆಕಾಶದಂತೆ ಇರತಕ್ಕಂತೆ ಪೂರ್ಣವಂತೆ ಅದನ್ನ ಎಲ್ಲಾ ಉಪಾಧಿಯನ್ನು ಕಳ್ಸ್ಕೊಂಡ್ಬಿಟ್ಟು ಅವಿಜಾಕೃತ ಎಲ್ಲಾ ಉಪಾಧಿ ಕಳ್ಸ್ಕೊಂಡ್ಬಿಟ್ಟು ಅದನ್ನ ನೋಡ್ಬೇಕಂತೆ. ಎಂತ ನೋಡ್ತಿರೋ ಏನ್ ನೋಡ್ತಿರೋ ಇದನ್ನ ಅದೇ ನಾನು ತಿಳ್ಕೊಳ್ಳೋದು, ಅದನ್ನ ಔಪಚಾರಿಕ ನೋಡೋದು ಅಂತ ಹೇಳ್ತಾ ಇದ್ದಾನೆ ಅನ್ಕೋಬೇಕು. ತಾನ್ ತಾನ ಉಳಿಯೋದು ತನ್ನ ಸ್ವಲ್ಪ ಕಂಡ್ಕೊಳ್ಳೋದನ್ನ ನೋಡ್ಬೇಕು ಅಂತ ಹೇಳ್ತಾ ಹೇಗೋ ಅದನ್ನ ಚಿತ್ತಸ್ಥಗತಿ ಚಿಂತನೀಯ ಅಂತ ಹೊಂದಿಸ್ಕೋಬೇಕು. ಸ್ವ ಅಂದ್ರೆ ತನ್ನ ಸ್ವ ಅಜ್ಞಾನ, ತನ್ನ ಅಜ್ಞಾನದಿಂದ ಕಲ್ಪಿತ ಕಲ್ಪಿತವಾಗಿದೆ. ಸ್ವ ಅಂದ್ರೆ ತಾನು, ಸ್ವಗೃಹ ಅಂತ ತನ್ನ ಮನೆ, ಸ್ವಧನ ತನ್ನ ದುಡ್ಡು, ಸ್ವ ಅಂದ್ರೆ ತನ್ನದು ತಾನು ಇರೋದು ಅಂತ. ತನ್ನ ಅಜ್ಞಾನದಿಂದ ಕಲ್ಪಿತವಾಗಿರುವ ದೇಹೇಂದ್ರಿಯ ಮನೋಬುದ್ಧಿ ಅಹಂಕಾರ ಇದೆಲ್ಲ ಉಪಾಧಿಗಳು ತೋರಿಕೊಳ್ಳುವ ಜಾಗ. ಇದನ್ನ ವಿಲಾಪ್ಯ ವಿಮುಕ್ತ ಇದರಿಂದ ಬಿಡುಗಡೆ ಹೊಂದ್ಬಿಟ್ಟು ವಿಮುಕ್ತ ಅಂದ್ರೆ ಬಿಡುಗಡೆ ಹೊಂದ್ಬಿಟ್ಟು ಇದನ್ನ ತಾನು ಬೇರೆ ಆದವನಾಗಿ ಇದನ್ನ ಬಾಧೆ ಮಾಡಿಕೊಂಡು ಇದೆಲ್ಲ ಕಲ್ಪಿತ ತೋರಿಕೆ ಅಂತ ಅನ್ಕೊಂಡು ಅಖಂಡ ರೂಪ ಆಗಿರುವ ಆತ್ಮನನ್ನ ಆತ್ಮಾನಂ ಅಖಂಡ ರೂಪಂ ಅಖಂಡ ರೂಪ ಆಗಿರೋ ತನ್ನ ಆಕಾಶದಿಂದ ಪೂರ್ಣನಾಗಿರ್ತಕ್ಕಂಥದನ್ನ ಅದನ್ನ ನೋಡ್ತಾ ಇರ್ಬೋದು. ಹಿಂಗ್ ಮಾಡಿದ್ರೆ ಆಗ್ಬಿಡುತ್ತ ಆಗಲ್ಲಪ್ಪ, ಹಂಗ್ ಮಾಡುದು ಆಗಲ್ಲ ಹಿಂಗ್ ಮಾಡುದು ಏನು ಆಕ್ಷನ್ ಹೆಂಗ್ ಮಾಡುದು ಆಗಲ್ಲಪ್ಪ, ಆಕ್ಷನ್ಗೂ ಅದಕ್ಕೆ ಸಂಬಂಧ ಇಲ್ಲಪ್ಪ, ಹಿಂಗೂ ಆಗಲ್ಲ ಹಂಗ ಗೌಸ್ಕರ್ ಮಲ್ಕೊಂಡ್ರು ಆಗಲ್ಲ ಆಗಾದ್ರೆ ಏನ್ ಮಾಡ ಗೌಸ್ಕರ್ ಮಲ್ಕೊಂಡಾಗ ಯಾಕೆ ನಿದ್ದೆ ಬರುತ್ತೆ, ನಿದ್ದೆ ಬರುತ್ತೆ ಸುಶಕ್ತಿಯಲ್ಲಿ ಆಗೋದಿಲ್ಲ ಹಾಗಾಗಿರ್ತಾರೆ. ದಿವೀವ ಚಕ್ಷುರಾತ ಒಂದು ವಾಕ್ಯ ಇದೆ, ಕಣ್ಣನ್ನ ಆಕಾಶಕ್ಕೆ ಹಾಯಿಸಿದ್ರೆ ಅದು ಹೇಗೆ ಆಕಾಶ ಏಕಾತ್ಮತೆ ಪಡ್ಕೊಂಡ್ಬಿಡ್ತೋ, ನೋಟ ಸ್ಪ್ರೆಡ್ ಆಗಿ ಸ್ಪ್ರೆಡ್ ಆಗಿ ಆಕಾಶದ ಪಡ್ಕೊಂಡ್ಬಿಡ್ತೋ, ಹಾಗೆ ಆ ವಿಷ್ಣು ಪರಮಂ ಪದ ವಿಷ್ಣುವಿನ ಪರಪದ ನೋಡುವಂತಹ ಸೂರಯ ಜ್ಞಾನಿಗಳು ಆ ಅದ್ರ ಏಕಾತ್ಮತೆ ಪಡ್ಕೊಂಡ್ಬಿಡ್ತಾ ಇರ್ತಾರೆ ಅಂತ ಶ್ರುತಿ ಹೇಳ್ತಾ ಇದೆ. ದಿವೀವ ಚಕ್ಷುರಾತ ಆ ಪದವೇ ಬೇಕು ನಮ್ಗೆ, ವ್ಯವಹಾರ ಪದವೇ ಬೇಕು. ಈ ಪದ ಇಟ್ಕೊಂಡು ಈ ಅರ್ಥ ಅಲ್ಲ ಅಂತ ಹೇಳ್ಬೇಕು, ಈ ಪದ ಈ ವ್ಯವಹಾರ ಇಟ್ಕೊಂಡು ಈಗ ಅರ್ಥ ಅಲ್ಲ ಅಂದ್ಬೇಕು. ಇನ್ನೇನು ಅರ್ಥ ಇದೆ ಈ ಪದ ತಗೊಂಡ್ಮೇಲೆ, ಈಗ ಅರ್ಥ ಇರಬೇಕಪ್ಪ ಇತ್ತಗಿನ ಬೇರೆ ನಿಷ್ಪ್ರಪಂಚಂ ಇದೆ ಪ್ರಪಂಚದ ನಿಷ್ಪ್ರಪಂಚ ಅಂತ ಹೇಳಬಲ್ಲ ಅಂತ ಪ್ರಪಂಚ ನಿಷ್ಪ್ರಪಂಚವಾದ ಬ್ರಹ್ಮನ ಹೇಳ್ತಾರೆ ನಿಷ್ಪ್ರಪಂಚಂ ಇದೆ ಪ್ರಪಂಚ. ಘಟ ಕಲಶ ಕುಸೂಲ ಸೂಚಿ ಮುಖ್ಯೈಹಿ ಗಗನ ಮುಪಾಧಿಶತೆ ವಿಮುಕ್ತ ಮೇಕಂ ಭವತಿ ನ ವಿವಿಧಂ ತಸೈವ ಶುದ್ಧಂ ಪರಮಹಮಾದಿ ವಿಮುಕ್ತ ಮೇಕಮೇವ. ಧನ್ಯವಾದ.
ಕೊಮ್ಮೆನೇನಾ ಕೊಮ್ಮೆಯ ಕುಮ್ಮೆಯ ಚರಿ ಚರಿಗೆ ಇದೆಲ್ಲ ಇಲ್ಲ ಚಾಲ್ತಿಲೇ ಇಲ್ಲ ಈ ಪಣೆಗಳು ಚರಿ ಇದು ಅಭಿಪ್ರಾಯ ಮುಂದೆ ಶ್ಲೋಕದಲ್ಲಿ ಮುಂದೆ ಶ್ಲೋಕದಲ್ಲಿ ಇಲ್ಲಪ್ಪ ಇದ್ರ ಅಭಿಪ್ರಾಯ ಮುಂದೆ ಶ್ಲೋಕದಲ್ಲಿ ಏನು ಇಲ್ಲಪ್ಪ ಹ್ಮ್ ಸೂಜಿ ಸೂಜಿ ಎರಡು ಅದಕ್ಕೆ ಶಂಕ್ರಾಂತಿ ಗೀತೆ ಅಲ್ಲಿದೆಯಾ ನಾಲ್ಕು ಮೂವತ್ತು ಇದೆ ಇದು ಶಂಕ್ರಾಂತಿ ಗೀತೆ ಇದೆ ಅಂತ ಘಟ ಕಲಶ ನನಗೆ ಭಾಷೆಯಲ್ಲಿ ಸೂತ್ರದಲ್ಲೇ ಸೂಚಿ ಪಾಶ ನಾರಾಶಾದಿ ನಿಸ್ತಂಶಿ ಅಂತ ಆಕಾಶಕ್ಕೆ ಸೂಚಿ ಪಾಶ ನಾರಾಶ ದಿಷ್ಟಾದ ಬಂದಿದ್ದಾರೆ ಸೂಜಿನ ಸೂಚಿನ ಸೂಚಿನೇ ಸೂಜಿಯ ಕಣ್ಣು ಚಿಕ್ಕದಾಗಿರ್ತಾರ ಗಡಿಗೆ ಸ್ವಲ್ಪ ದೊಡ್ಡದಾಗಿರ್ತಾರ ಕೊಮ್ಮೆ ಅಂದ್ರೆ ಪಾಶ ಕುಸೂಲ ಅಂದ್ರೆ ಇದು ಇದಲ್ಲಮ್ಮ ಪಾಶಕ್ಕೆ ಕುಸೂಲ ಅಂದ್ರೆ ಕುಡಿಕೆ ಅಲ್ಲ ಅಲ್ಲ ಗಡಿಗೆ ಇದೆ ಗಡಿಗೆ ಕಲಶ ಚರಿಗೆ ನಾಗಸ ಲಕ್ಷ್ಮೀ ಅಮ್ಮ ಚಲ ಪರಿಸರ ಆಯ್ತಾ ಅನಯ ಹೇಗೆ ಗಗನಂದ್ರೆ ಆಕಾಶವು ಘಟ ಕಲಶ ಸೂಲ ಕುಸೂಲ ಸೂಚಿ ಮುಕ್ಷಿ ಗಡಿಗೆ ಚರಿಗೆ ಕೊಮ್ಮೆ ಸೂಜಿ ಮುಂತಾದ ಹಂಗೆ ಗಡಿಗೆ ತಟ್ಟೆ ಗುಡಾಣ ಸೂಜಿ ಮುಂತಾದ ನೂರಾರು ಉಪಾಧಿಗಳಿಂದ ಅದು ಅದು ಆ ಉಪಾಧಿಯ ಗೊಡವೆ ಇಲ್ಲದೆ ಅದರ ಸಂಬಂಧ ಇಲ್ಲದೆಯೇ ಆಕಾಶ ಹೇಗೆ ತನ್ನೊಂದಿಗೆ ತಾನು ಒಬ್ಬನೇ ಇರುತ್ತದೆಯೋ ವಿಮುಕ್ತಂ ಏಕಂ ಭವತಿ ಇದೆಲ್ಲರೂ ಬಿಟ್ಕೊಂಡ್ಬಿಟ್ಟು ತಾನು ಒಂದು ಆ ಗಗನ ಹೇಗೆ ಇರುತ್ತದೆಯೋ ಇದು ಉಪಾಧಿ ಶತ ನೂರಾರು ಉಪಾಧಿಗಳಿಂದಲೂ ಹಾಲು ರೂಮು ಅದು ರೂಮು ಹಾಲು ಇತ್ಯಾದಿ ಇದ್ರು ಕೂಡ ಯಾವ ಉಪಾಧಿ ಕಂಡುಕೊಂಡಿಲ್ಲ ತಾನು ಒಂದೇ ಪರಿಪೂರ್ಣ ನಿರಂತರ ಹೇಗಿದೆಯೋ ಅದೇ ರೀತಿ ಆಮಾದಿಗಳಿಂದ ವಿಮುಕ್ತವಾಗಿರುವ ಶುದ್ಧವಾದ ಪರಮಾತ್ಮನು ಏಕಮೇವ ಒಬ್ಬನೇ ಆಗಿರುತ್ತಾನೆ ಅದನ್ನೇ ನಾನು 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 ಅದೊಂದು ಬಿಟ್ಕೊಂಡು ಆಕಾಶದಂತೆಯೇ ಪರಿಪೂರ್ಣವಾಗಿ ಅಂತಃಪೂರ್ಣಂ ಬಹಿಃಪೂರ್ಣಂ ಪೂರ್ಣ ಕುಂಭ ವಿವಾಂಬರೇ ಅಂತ ಒಳಗೂ ಪೂರ್ತಿ ತುಂಬಿಕೊಂಡಿದ್ದೀವಿ ಹೊರಗೂ ಪೂರ್ತಿ ತುಂಬಿಕೊಂಡಿದ್ದೀವಿ ಗಡಿಗೆಯನ್ನು ಆಕಾಶ ಹೇಗೆ ಒಳಗೂ ಹೊರಗೂ ತುಂಬಿಕೊಂಡಿದೆಯೋ ಆ ರೀತಿ ಜಗತ್ತೆಲ್ಲವನ್ನೂ ತುಂಬಿಕೊಂಡವನಾಗಿದ್ದೀನಿ ಯಾವ ಉಪಾಧಿಗೂ ನಾನು ಅಂದ್ಕೊಂಡವನಲ್ಲ ನಾನು ವಿಲಕ್ಷಣನು ಏಕನು ಅದ್ವಿತೀಯನೂ ಆಗಿರ್ತಕ್ಕವನಾಗಿದ್ದೀನಿ ಅನಂತನು ಏಕನು ಅದ್ವಿತೀಯನಾಗಿ ಯಾವ ಉಪಾಧಿ ಸಂಬಂಧವೂ ಇಲ್ಲದೆ ಇರತಕ್ಕವನಾಗಿದ್ದೀನಿ ಆಕಾಶದಂತೆಯೇ ಪರಿಪೂರ್ಣನಾಗಿದ್ದೀನಿ ನಾನು ಅನ್ನುವ ಈ ಅನುಸಂಧಾನ ಸರ್ವದಾ ಮಾಡ್ತಿರ್ಬೇಕು ನಾನು ಪರಿಚಿನ್ನ ನಾನು ಇಷ್ಟೇ ನಾ ಸಣ್ಣ ನಾನು ಸಾಮಾನ್ಯ ಕುಸೂಲ ಅಂದ್ರೆ ಸಂಸ್ಕೃತ ಅಲ್ಲಿ ಡಿಕ್ಷನರಿ ಇದೆ ಸಂಸ್ಕೃತ ಕುಸೂಲ ಕಸೂತಿ ಅಲ್ಲ ಕುಸೂಲ ಕಸೂತಿ ಅಲ್ಲ ಕುಸೂಲ ಒಟ್ಟು ಆಕಾಶದಂತೆ ನಾನು ಎಲ್ಲ ಉಪಾಧಿಯನ್ನು ಕಳಿಸ್ಕೊಂಡು ನಿರಂತರವಾಗಿ ಪರಿಪೂರ್ಣವಾಗಿ ಅಖಂಡವಾಗಿದ್ದೀನಿ ಅನ್ನುವ ಅನುಸಂಧಾನದಲ್ಲಿಯೇ ಯಾವಾಗಲೂ ಇರಬೇಕು ಅದನ್ನೇ ಕ್ಯಾರಿ ಮಾಡ್ತಾ ಇರಬೇಕು ಅದನ್ನೇ ತುಂಬಾ ಹೊತ್ತು ಅದರಲ್ಲೇ ಆ ಕಾನ್ಸೆಪ್ಟ್ ಅಲ್ಲೇ ಇದ್ದು ಹಾಗೆ ಮಲ್ಕೊಂಡು ಮತ್ತೆ ಎದ್ದಾಗ ಶುರು ಮಾಡ್ಕೊಂಡು ಮತ್ತೆ ಮಲಗೋ ಹಾಗೆ ಇದ್ದು ಆರು ತಿಂಗಳು ವರ್ಷ ಮಾಡಿಬಿಟ್ರೆ ಅದರಲ್ಲೇ ಸೆಟ್ಲ್ ಆಗ್ಬಿಟ್ಟು ಕಂಡ್ಕೊಂಡ್ಬಿಟ್ಟು ಮುಕ್ತನಾಗ್ಬಿಡ್ತಾನೆ ತುಂಬ ಈಸಿ ಇದು ಮಾಡ್ತಾ ಇರ್ಬೇಕು ಅದು ಮಾಡೋದು ಮಾತ್ರ ಬಿಡಬಾರ್ದು ಸರ್ವದಾ ಮಾಡಬೇಕು ಬೇಸರವಿಲ್ಲದೆ ಮಾಡಬೇಕು ಫುಲ್ ಎಫರ್ಟ್ ಇಟ್ಟು ಮಾಡಬೇಕು
ಇವರು ತೀವ್ರವಾಗಿ ಮಾಡಬೇಕು. ಯತ್ರ ಭ್ರಾಂತ ಕಲ್ಪಿತಂ ಯದ್ವಿವೇಕೇ ಬಿಟ್ಬಿಟ್ಟೆ ಬ್ರಹ್ಮಾದಿ ಸ್ತಂಭ ಪರ್ಯಂತ ಮೃಷಾ ಮಾತ್ರ ಉಪಾದಯ ತತಃಪೂರ್ಣ ಸಮಾತ್ಮಾನ ಪಶ್ಯೇದ್ ಏಕಾತ್ಮನಾಸ್ಥಿತಂ. ಇಲ್ಲ ಬ್ರಹ್ಮನಿಂದ ಹೇಳು, ಬ್ರಹ್ಮನ ಚಿತ್ರಮುಖ ಬ್ರಹ್ಮ ಸತ್ಯಲೋಕದ ಬ್ರಹ್ಮ ಇದೆಯಲ್ಲ ಹಿರಣ್ಯಗರ್ಭ, ಅವನಿಂದ ಹೇಳಿದು ಸ್ತಂಭ ಅನ್ನು ಹುಲ್ಕಟ್ಟಿವರೆಗೆ ಇರ್ತಕ್ಕಂತಹ ಎಲ್ಲ ಉಪಾಧಿಗಳು ಮೃಷಾ ಮಾತ್ರ ತೋರಿಕೆ ಕಾಲ್ಪನಿಕ ಭ್ರಾಂತಿ, ಸುಮ್ಮನೆ ಅದು ತೋರ್ತಾ ಇದೆ, ಕನಸ ತೋರೋದು ತೋರ್ತಾ ಇದೆ. ತತಃ ಅದರಿಂದ ಪೂರ್ಣಂ ಸ್ವಂ ಆತ್ಮಾನಂ ಏಕಂ ಏಕಾತ್ಮನಾಸಿತಂ, ಒಂದೇ ರೂಪದಿಂದ ಎತ್ಕೊಂಡ ತನ್ನ ಆತ್ಮನನ್ನೇ ಪೂರ್ಣವಾಗಿರೋ ತನ್ನ ಆತ್ಮನನ್ನೇ ಸರ್ವದಾ ಪಕ್ಷಿ ಎಲ್ಲಾಗಲೂ ಅದನ್ನೇ ಕಾಣುತ್ತೆ. ನಾನೇ ಎಲ್ಲ ರೂಪದಲ್ಲೂ ಇದ್ದೀನಿ, ನನ್ನದೇ ಎಲ್ಲದೂ ಎಲ್ಲ ರೂಪವೂ, ಯಾವುದು ನನ್ನನ್ನು ಬಿಟ್ಟು ತೋರಲ್ಲ. ನಾನಿಲ್ಲ ಅಂದ್ರೆ ನನ್ನ ಅರಿವಿಲ್ಲ ಅಂದ್ರೆ ಅದಕ್ಕೆ ಅಸ್ತಿತ್ವವೇ ಇಲ್ಲ. ಇಡೀ ಕಳೆದ ಪ್ರಪಂಚಕ್ಕೆ ಹೇಗೆ ನಾನೇ ಆತ್ಮನೋ, ನನ್ನಲ್ಲೇ ತೋರ್ತಾ ಇತ್ತೋ, ನನ್ನಲ್ಲೇ ಇತ್ತೋ, ನನ್ನಲ್ಲೇ ಅಡುಗ್ತೋ, ಹಾಗೆ ಇಡೀ ಜಾಗ ಪ್ರಪಂಚಕ್ಕೂ ನಾನೇ ಆಧಾರವಾಗಿದ್ದೀನಿ, ನನ್ನಲ್ಲೇ ತೋರ್ತಾ ಇದೆ, ನನ್ನಲ್ಲೇ ಹುಟ್ಟಿದೆ, ನನ್ನಲ್ಲೇ ಅಡುಗ್ತಾ ಇದೆ, ನಾನೇ ಆಗಿದ್ದೀನಿ, ನನ್ನ ವ್ಯತಿರಿಕ್ತವಾಗಿ ಏನೇನು ಇಲ್ಲ ಜಗತ್ತಲ್ಲಿ ಅಂತೇಳಿ ಆ ಸಾಕ್ಷಿ ಸ್ವರೂಪದಲ್ಲಿ ನಿಂತ್ಕೊಂಡು ಸರ್ವದಾ ಈ ಕಾನ್ಸೆಪ್ಟ್ ಕ್ಯಾರಿ ಮಾಡ್ತಾ ಇರೋದು ಅದ್ಭುತ. ಮಯಾ ತತಮಿದಂ ಧರ್ಮಂ ಜಗದವ್ಯಕ್ತ ಮೂರ್ತಿನ ಮಸ್ತಾನಿ ಸರ್ವಭೂತಾನಿ ಅಜಮಸ್ತಾನಿ ಭೂತಾನಿ ಪಶ್ಚಿಮ. ಸರ್ವದಾ ಎಲ್ಲವೂ ನನ್ನಲ್ಲೇ ಇದೆ, ನನ್ನಲ್ಲೇ ತೋರ್ತಾ ಇದೆ, ನನ್ನಲ್ಲೇ ಹುಟ್ಟಿದೆ, ನನ್ನಲ್ಲೇ ಆಡ್ತಾ ಇದೆ, ನಾನೇ ಹಾಕಿದ್ದೀರಿ, ನನ್ನ ಹೊರತಾಗಿ ಏನೇನು ಇಲ್ಲ ಎಂಬುದಾಗಿ ಸರ್ವದಾ ಅದನ್ನೇ ಚಿಂತನೆ ಮಾಡ್ತಾ 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 ಅದು ಎಕ್ಸ್ಪ್ಯಾಂಡ್ ಆಗ್ಬಿಡುತ್ತೆ. ಮನಸ್ಸು ಎಕ್ಸ್ಪ್ಯಾಂಡ್ ಆಗಿ ಭಾಳ ಪೂರ್ತಿ ವ್ಯಾಪಿಸ್ಕೊಂಡ್ಬಿಡುತ್ತೆ. ವ್ಯಾಪಿಸ್ಕೊಂಡ್ಬಿಟ್ಟು ತನ್ನ ಪರಿಚ್ಛಿನ್ನತೆ ಅಲ್ಪತ್ವ ಬಿಟ್ಕೊಂಡು ಆ ಪರಮಾನಂದ ಸ್ವರೂಪದಲ್ಲಿ ಮುಳುಗೋಗ್ಬಿಡುತ್ತೆ, ಸೇರೋಗ್ಬಿಡುತ್ತೆ. ಆ ಭಕ್ತರಾಗ್ಬಿಡ್ತೀನಿ ಕೃಷ್ಣಾಸ್ತ್ರ ಆಗ್ಬಿಡ್ತೀನಿ ಕೃಷ್ಣಾಸ್ತ್ರ ಆಗಿ ಮುಂದೆ ಪಾಠ ಆಗ್ಬೇಕು ಕೃಷ್ಣಾಸ್ತ್ರ ಪಾಠನ.